Good morning, beautiful people. Hello, Namaskara. Likit, Akash. Ready, guys, for to hit? Ready to hit you. yeah. Hit roads, bro. Come on, let's hit roads. Yeah, good morning, hello. Ivatu second day now. Adventure style, bro. First of fuel up madbeku tumba low ide. Yeah. Total kilometers 703 torustide odometer alli nenne after fuel 344. Yeah, ivat matte fuel up maadkondo two tanks matte ivattu kuda maadbekagutte nodana. ಇವತ್ತು ಸಿಕ್ಕಾಪಟ್ಟೆ ಬೋರಿಂಗ್ ರೈಡು, ಅದೇ ನಾಗ್ಪುರ್ ಹೈವೇ ಫೋರ್ ಲೇನ್. ಶಿಟ್, ಲಿಕೆ ಟ್ಯಾಂಕ್ ಬ್ಯಾಗ್ ಬಿಡು. ಆವಾಗ ಇಂಥವೆಲ್ಲ ಬಿಡಿಸ್ಕೊಂತಿರ್ತಾರೆ ಇವರು. Yeah, let's go, guys. Hara Hara Mahadev. Yeah, illa petrol bankida, illa fuel marskondo. Ma prayana continue madana matte. ಹೇಳ್ತಿದ್ನಲ್ಲ, ಇದೇ ಬೋರಿಂಗ್ ಫೋರ್ ಲೈನ್ ಹೈವೇ. ಹೈವೇಲಿ ಓಡಿಸಿ ಸಾಕಾಗೋಗ್ಬಿಟ್ಟಿದೆ. ವಿ ನೀಡ್ ಗಾರ್ಡ್ ಸೆಕ್ಷನ್ಸ್, ಸ್ವಲ್ಪ ಮಜಾ ಇರಬೇಕು ಸಾಕಾದಾಗೆ. ನಾಗ್ಪುರ್ ಇನ್ನು 252 ಕಿಲೋಮೀಟರ್ಸ್. ಹಲ್ದಿರಾಮ್ಸಲ್ಲಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು 2 hours ಪ್ಲಸ್ ಬೇಕು. ಇಲ್ಲ, ನಾಗ್ಪುರ್ 252 ಕಿಲೋಮೀಟರ್ಸ್ ಇದೆ. ಬೈ 4 o'clock ಮ್ಯಾಕ್ಸ್ ಟು ಮ್ಯಾಕ್ಸ್ 5 ನಾಗ್ಪುರ್ ರೀಚ್ ಆಗ್ತೀವಿ ಇವತ್ತು. ಸಾಕಾಗೋಯ್ತು ಫೋರ್ ಲೇನ್ ಹೈವೇಸ್. ಬಿಕಾಸ್ ನಾವು ನಾರ್ತ್ ಇಂಡಿಯಾ ರೈಡ್ ಮಾಡಬೇಕಿದ್ರೇನು ನಾಗ್ಪುರ್ ಮೇಲೆ ಹೋಗಿದ್ದಲ್ಲ. ಸೊ ಸಿಕ್ಕಾಬಟ್ಟೆ ಬೋರಿಂಗ್. ನೆನ್ನೆ ಅಷ್ಟು ಬೋರಿಂಗ್ ಕೊಡ್ತಾ ಇಲ್ಲ ಸೂರ್ಯ ದೇವ. ಸ್ವಲ್ಪ ಇವತ್ತು ಬ್ರೈಟ್ನೆಸ್ ಕಮ್ಮಿ ಮಾಡಿದ್ದಾನೆ. ಜಾಸ್ತಿ ಬಿಸಿಲಿಲ್ಲ ಇವತ್ತು. ಈ ವಿಡಿಯೋಸ್ ಎಲ್ಲ ಟ್ರಾವೆಲಿಂಗ್ದು ಇಷ್ಟ ಆದರೆ ನೀವು ಅಲ್ಲಿ ರೈಟ್ ಸೈಡಲ್ಲಿ ಬೆಲ್ ಐಕನ್ ಇರುತ್ತೆ, ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಬೆಲ್ ಐಕನ್ನ ಬಾರಿಸಿ. ಅವಾಗ ನಂದು ನೋಟಿಫಿಕೇಷನ್ ಬರ್ತಿರತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೊಂದು ಸಪೋರ್ಟ್ ಇದ್ದಂಗೆ ಆಗತ್ತೆ. ಈ ಸಲ ಕ್ಲಾರಿಟಿ, ವಾಯ್ಸ್ ಕ್ಲಾರಿಟಿ ಎಲ್ಲ ಕರೆಕ್ಟಾಗಿ ಇರಬೇಕು. ಅದಕ್ಕೆ ಮೈಕ್ ಬೇರೆ ತಗೊಂಡಿದ್ದೀನಿ ಈ ಸಲ. ಇಷ್ಟು ಟೈಮು
ಇಲ್ಲಿ ತನಕ ನನಗೆ ವಾಯ್ಸ್ದು ಕ್ಲಾರಿಟಿ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ, ಬಿಕಾಸ್ ವಾಯ್ಸ್ದು ರೆಕಾರ್ಡೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಬಿಕಾಸ್ ಮೈಕ್ ಅಡಾಪ್ಟರ್ ಇರಲಿಲ್ಲ. ಬಟ್ ಈ ಟ್ರಿಪ್ಪಿಗೆ ಮೈಕ್ ಅಡಾಪ್ಟರ್ ತೊಗೊಳ್ಳೇಬೇಕು ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಕರೆಕ್ಟಾಗಿ ಕೇಳಬೇಕು, ಮಾತುಗಳು ಕೇಳಬೇಕು. ನನ್ನ ರೈಡ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡು ಹೋಗ್ತಾ ಇರ್ತೇನೆ. ಅದಕ್ಕಾದರೂ ಕೇಳಿಸೋಕ್ಕೋಸ್ಕರ ಆದರೂ ಕರೆಕ್ಟಾಗಿ ವಾಯ್ಸ್ ಕ್ಲಾರಿಟಿ ಇದ್ದರೆ ಕೇಳೋಕ್ಕೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ಇವತ್ತು ಬರೀ ಡೇ 2 ಅಷ್ಟೇ, ಇನ್ನು 20 ಡೇಸ್ ಇದೆ. ನೋಡಿ ಖಾಲಿ ಹೈವೇ, ಹಿಂದೆ ಹಿಂದೆ ನೋಡಿ, ಹಿಂದೆ ಇದೆ ಖಾಲಿ ಖಾಲಿ ಸ್ಟ್ರೈಟ್ ಸ್ಟ್ರೈಟ್ ರೋಡ್. ಸಖತ್ತಾಗಿದೆ, ಚಿಕ್ಕ ಚಿಕ್ಕ ಬೆಟ್ಟಗಳು, ಇನ್ನು ದೊಡ್ಡ ದೊಡ್ಡ ವೈಟ್ ಸ್ನೋ ಕ್ಯಾಪ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಇನ್ನೊಂದು 4-5 ಡೇಸ್ ತೋರಿಸ್ತೀನಿ ವೈಟ್ ಸ್ನೋ ಕ್ಯಾಪ್ಸ್ ಮೌಂಟೇನ್ಸ್. ಫೈನಲ್ ಇವಾಗ ನಾಗ್ಪುರ್ ರೀಚ್ ಆದ್ವಿ ನಾವು. ಇವಾಗ ಹಲ್ದಿರಾಮ್ಸ್ಗೆ ಹೋಗ್ತಾ ಇದ್ದೇವೆ ಜಸ್ಟ್ ಟು ಹ್ಯಾವ್ ಸ್ನ್ಯಾಕ್ಸ್, ಸ್ವಲ್ಪ ಹಲ್ದಿರಾಮ್ಸ್ ಫ್ಲೇವರ್ ಟೇಸ್ಟ್ ಮಾಡೋಕ್ಕೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಟೇಸ್ಟ್ ಮಾಡೋಕ್ಕೆ. ಮಧ್ಯಾಹ್ನ ಊಟ ಮಾಡಿಲ್ಲ ಇನ್ನು, ಅದಕ್ಕೆ ಅಟ್ಲೀಸ್ಟ್ ಟೈಮ್ ಬೇರೆ ಹೋಗ್ಬಿಟ್ಟಿದೆ, 4:30 ಆಗಿಬಿಟ್ಟಿದೆ. ಈಗ ಹಲ್ದಿರಾಮ್ಸಲ್ಲಿ ಡೈರೆಕ್ಟಾಗಿ ಸಿಗೋಣ ನಿಮ್ಮನ್ನು. ಸಾಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಆರ್ಡರ್ ಮಾಡ್ತಾ ಇದೀವಿ. ಸುಚ್ಚು ಅಂದ್ರೆ ಫೋರ್ಕ್ನ ಸೈಡ್ ಹಂಗಿದ್ರೆ ಸ್ಪೂನಲ್ಲೇ ಮಾಡ್ಬೋದಾಗಿತ್ತು. ಸುಚ್ಚು ಫೈನಲ್ ಪ್ಲೀಸ್ ಲಾಸ್ಟ್ ಪೀಸಲ್ಲಿ ತಿಂದ್ರೆ ಹೊಟ್ಟೆ ನೋವು ಗ್ಯಾರಂಟಿ. ಕೋವಿಡ್ ಬರ್ತಿ ಈ ಪ್ಲೇಟ್ ಅಲ್ಲಿ ಇಲ್ಲೂ ಸೈಡಿಂದ ನಾವು 2 ಸ್ಪೂನ್ ತಿಂದ್ರೆ ಅದೇ ಖಾಲಿ ಆಗುತ್ತೆ. ದೊಡ್ಡ ಪೀಸು ಇದು ಮಾತ್ರ ಕಚೋರಿ ರಾಜ್ ಕಚೋರಿ ರಾಜ್ ಕಚೋರಿ. ಸೊ
ಸೋ ಡಿಲಿಷಿಯಸ್ ನೋಡಿ ಯಾವ ಥರ ಕಾಣಿಸ್ತಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರ್ಬೇಕಾರೆ ಇನ್ನು ತಿನ್ನೋಕ್ಕೆ ಎಲ್ಲ ಒಂದು ಕೇಳಿ ಕೇಳಿ ಆಡಿಯನ್ಸ್ ಹಳ್ದಿರಾಮ್ಸ್ ಅಲ್ಲಿ ಸಕ್ಕದಾಗ ಬ್ಯಾಟಿಂಗ್ ಆಯ್ತು, ಇವಾಗ ಹೊರಡ್ಬೇಕು, ಬಿಡ್ತಾ ಇದ್ದೀವಿ, ಆಲ್ರೆಡಿ ಹೊರಗಡೆ ಇದ್ದೀವಿ ಈಗ. ಹಳ್ದಿರಾಮ್ಸ್ ಸೂಪರ್ ಆಗಿತ್ತು, ಸಕ್ಕದಾಗ ಹೊಟ್ಟೆ ತುಂಬಿದೆ, ಹೊರಡೋಣ. ನಂಗೆ ರೆಡ್ ಬಿತ್ತಾ? ಇಲ್ಲ, ಗ್ರೀನ್ ಇದೆ. ಓಹ್, ರೆಡ್ 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 ರೆಡ್. ನಾಗ್ಪುರಿಂದ ಒಂದು 128 ಕಿಲೋಮೀಟರ್ಸ್ ಬಂದ್ವಿ ಸಿಯೋನಿ ಕಡೆಗೆ, ಜಬ್ಲಾಪುರ್. ಫಾರೆಸ್ಟ್ ಸಿಕ್ಕಿದೆ ಇಲ್ಲಿ, ಅದಕ್ಕೆ ಒಳ್ಳೆ ಪ್ರೊಟೆಕ್ಷನ್ ಮಾಡಿದ್ದಾರೆ, ಎನಿಮಲ್ಸಿಂದ ಯಾರಿಗೂ ಹಾರ್ಮ್ ಆಗಬಾರ್ದು, ಎನಿಮಲ್ಸಿಗೆ ಹಾರ್ಮ್ ಆಗಬಾರ್ದು ಅಂತ ಕಾಡು ಪ್ರಾಣಿಗಳಿಗೆ. ಬಂದು ರೋಡಲ್ಲಿ ಪಾಪ ಸಾಯ್ತವೆ ಈ ಲಾರಿಯವರು, ಅವರು ಅದನ್ನೆಲ್ಲ ನೋಡೋದೇ ಇಲ್ಲ, ಕುತ್ಕೊಂಡು ಹೋಗ್ಬಿಡ್ತಾರೆ. ಮಹಾರಾಷ್ಟ್ರ ಗೌರ್ಮೆಂಟ್ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ.